ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ಬೇಸಿಗೆ ಕಾಲ ಶುರುವಾಗ್ಬಿಟ್ಟಿದೆ. ಸೊ ಇದರಿಂದ ನಮ್ಗೆ ಏನಪ್ಪ ಅಂತ ಅಂದರೆ, ಅದರಲ್ಲೂ ಹೊರಗಡೆ ಬಿಸಿಲಿಗೆ ಹೋಗಬೇಕಾದ್ರೂ ಎಲ್ಲಿ ನಮ್ಮ ತ್ವಚೆ ಟ್ಯಾನ್ ಆಗಿಬಿಡುತ್ತೋ, ಮುಖದ ಸ್ಕಿನ್ ಎಲ್ಲ ಟ್ಯಾನ್ ಆಗುತ್ತೆ ಅಂತ ತುಂಬಾ ಭಯ ಇರುತ್ತೆ. ಅದಷ್ಟೇ ಅಲ್ಲದೆ, ಬಿಸಿಲಲ್ಲಿ ಸಾಮಾನ್ಯವಾಗಿ ಕೆಲಸ ಮಾಡೋರ್ಗಂತೂ ಸ್ಕಿನ್ ಟ್ಯಾನ್ ಅಂತೂ ತಪ್ಪಿದ್ದೇ ಅಲ್ಲ ಫ್ರೆಂಡ್ಸ್. ಟ್ಯಾನ್ ಆಗೇ ಆಗುತ್ತೆ ಸ್ಕಿನ್ನ. ಹಾಗಾಗಿ ನಾವು ಮನೆಯಲ್ಲೇ ಇರತಕ್ಕಂಥ ಒಂದು ಚಿಕ್ಕ ಪುಟ್ಟ ರೆಮಿಡಿಯನ್ನು ಮಾಡ್ಕೊಳ್ಬೋದು. ಸೊ ಅದರಿಂದ ನಮ್ಮ ಮುಖದ ಟ್ಯಾನನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಅದಕ್ಕೆ ಯಾವ ಥಿಂಗ್ಸು ನಮ್ಮ ಮನೆಯಲ್ಲೇ ಇರ್ತಕ್ಕಂಥದ್ದು ತುಂಬ ಸಿಂಪಲ್ ಆಗಿರೋ ಥಿಂಗ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನು ಏನು ಮಾಡಬೇಕು ಮತ್ತು ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಮೊದಲಿಗೆ ಖರ್ಜೂರ, ನೀವು ಒಣ ಖರ್ಜೂರಗಿಂತ ಹಸಿ ಖರ್ಜೂರವನ್ನು ತೆಗೆದುಕೊಳ್ಳಿ. ಸೊ ಒಂದು 5 ಹಸಿ ಖರ್ಜೂರ ಏನಿದೆ ಆ ಖರ್ಜೂರವನ್ನು ತಗೊಳ್ಬೇಕು. ಅನಂತರ ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ಮೊಸರು, ಹಾಗೆ ಮೊಸರು ಆದ ನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪವನ್ನು ತೆಗೆದುಕೊಳ್ಬೇಕು ಫ್ರೆಂಡ್ಸ್. ಇವಾಗ ಮೊದಲಿಗೆ ಏನು ಮಾಡಬೇಕು, ನಾವು ಏನೇನು ಇನ್ಗ್ರೀಡಿಯೆಂಟ್ಸ್ ಹೇಳಿದೆ ಅಂತ ಹೇಳಿದ್ರೆ, ಖರ್ಜೂರ, ಮೊಸರು, ಹಾಗೆ ಫ್ರೆಂಡ್ಸ್ ಒಂದು 2 ಟೇಬಲ್ ಸ್ಪೂನಷ್ಟು ಜೇನುತುಪ್ಪ. ಇಷ್ಟು ಇನ್ಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದ ನಂತರ ಹಸಿ ಖರ್ಜೂರ ಏನಿದೆ ಅದರಲ್ಲಿರ್ತಕ್ಕಂಥ ಬೀಜ ಏನಿದೆ ಅದನ್ನು ನಾವು ಮೊದಲಿಗೆ ತೆಗೆದಾಕ್ಬೇಕು. ಆ ಬೀಜವನ್ನು ತೆಗೆದು ಸ್ವಲ್ಪ ಮೊಸರು ಹಾಗೆ ಜೇನುತುಪ್ಪ ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ನೀವು ಹಸಿ ಖರ್ಜೂರ, ನಾನು ಹಾಗೆ ಮೊಸರಲ್ಲಿ ಅದನ್ನು ಸ್ಮ್ಯಾಶ್ ಮಾಡ್ತೀನಿ ಅಂತ ಅಂದರೂ ಕೂಡ ನೀವು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಬೋದು. ಹಾಗೆ ಅದಕ್ಕೆ ಜೇನುತುಪ್ಪವನ್ನು ಮಿಕ್ಸ್ ಮಾಡ್ಕೊಳ್ಬೋದು. ನೀವು ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಮುಖಕ್ಕೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ 3 ಇನ್ಗ್ರೀಡಿಯೆಂಟ್ಸ್ ಏನಿದೆ, ಈ ವಸ್ತುಗಳನ್ನು ಚೆನ್ನಾಗಿ ನೀವು ಒಂದು ಹಾಗೆ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಚೆನ್ನಾಗಿ ಮುಖಕ್ಕೆ ಅಪ್ಲೈ ಮಾಡಿ ಅದನ್ನು ನೀವು ಒಂದು 1/2 ಗಂಟೆ, ಅಂದರೆ ನಮ್ಮ ಮುಖದಲ್ಲಿ ಚೆನ್ನಾಗಿ ಡ್ರೈ ಆಗಬೇಕು, ಒಂದು 1/2 ಗಂಟೆ 1 ಗಂಟೆ ಬಿಟ್ಟರೂ ತಪ್ಪಾಗಲ್ಲ ಅಂತಲೇ ಹೇಳ್ಬೋದು. ಬಿಟ್ಟು ಅನಂತರ ನೀವು ಚೆನ್ನಾಗಿ ಬೆಚ್ಚಗಿರೋ ನೀರಲ್ಲಿ ಮುಖವನ್ನು ತೊಳ್ಕೊಳ್ಳೋದ್ರಿಂದ ಈ ಟ್ಯಾನ್ ಏನಿದೆ ಅದು ಈಸಿಯಾಗಿ ರಿಮೂವ್ ಆಗುತ್ತೆ. ಅದಷ್ಟೇ ಅಲ್ಲದೆ ಫ್ರೆಂಡ್ಸ್, ಖರ್ಜೂರದಲ್ಲಿ ನಾವು ಕೇವಲ ಖರ್ಜೂರ ಹಾಕಿ ಅಂತ ಹೇಳ್ಬೋದು, ಬಟ್ ಅದರಲ್ಲಿ ತುಂಬಾ ವಿಟಮಿನ್ಸ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು ಇದೆ. ಸೊ ವಿಟಮಿನ್ B12, B ಅದೆಲ್ಲ ತುಂಬಾ ಚೆನ್ನಾಗಿದೆ, ಹೇರಳವಾಗಿದೆ, ಅದು ತುಂಬಾ ನಮ್ಮ ಸ್ಕಿನ್ಗೆ ಗ್ಲೋ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅದರಲ್ಲಿ ಕ್ಯಾಲ್ಶಿಯಂ ಕೂಡ ಇದೆ. ಸೊ ಮೆಗ್ನೀಷಿಯಂ, ಕ್ಯಾಲ್ಶಿಯಂ ಅದೆಲ್ಲ ಬಂದು ಈ ಖರ್ಜೂರದಲ್ಲಿರೋದ್ರಿಂದ ನಮ್ಮ ಮುಖನ ಇನ್ನಷ್ಟು ಗ್ಲೋ ಮಾಡುತ್ತೆ. ಈ ರೆಮಿಡಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.